ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾತ್ರಿಯ ವೇಳೆಯಲ್ಲಿ ಯಾವಾಗಲಾದರೂ ನಾಯಿಗಳು ಅಳುವುದನ್ನು ನೀವು ಕೇಳಿಸಿಕೊಂಡಿದ್ದೀರಾ? ಆದರೆ ಅವುಗಳನ್ನು ಓಡಿಸುವ ಪ್ರಯತ್ನವನ್ನು ಮಾತ್ರ ಮಾಡಬೇಡಿ. ಹಾಗೆ ಓಡಿಸಿದರೆ ಎಂತಹ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕೆಂದು ನೀವು ಕನಸಿನಲ್ಲಿಯೂ ಕೂಡ ಊಹಿಸಲಾರಿರಿ. ಮಸೀದಿಗಳಿಂದ ಬರುವ ಆಜಾನ್ ಶಬ್ದವನ್ನು ಕೇಳಿ ನಾಯಿಗಳು ಏಕೆ ಅಳುತ್ತವೆ? ಈ ನಾಯಿಗಳಿಗೂ ಕೂಡ ನಮಾಜ್ ಅರ್ಥವಾಗುತ್ತದಾ? ಅಸಲು ರಾತ್ರಿ ವೇಳೆ ನಾಯಿಗಳು ಏಕೆ ಅಳುತ್ತವೆ? ಇದು ಯಾವುದಾದರೂ ಅಪಶಕುನಕ್ಕೆ ಸೂಚನೆಯಾ? ಯಾರಾದರೂ ಸತ್ತು ಹೋಗುತ್ತಾರೆ ಎನ್ನುವುದಕ್ಕೆ ಸಂಕೇತವ? ನಾಯಿಗಳಿಗೆ ನಿಜವಾಗಿಯೂ ಆತ್ಮಗಳು ಕಾಣಿಸುತ್ತವ? ಆತ್ಮಗಳನ್ನು ನೋಡಿಯೇ ನಾಯಿಗಳು ಅಳುತ್ತವ? ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಅಳುವ ನಾಯಿಗಳನ್ನು ಏಕೆ ಒಡೆಯಬಾರದೆಂದು ಕೂಡ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅರ್ಧರಾತ್ರಿ ಗಾಢ ನಿದ್ದೆಯಲ್ಲಿದ್ದಾಗ ನಮಗೆ ನಾಯಿಗಳ ಅಳಲು ಕೇಳಿಸುತ್ತದೆ. ಅದನ್ನು ಕೇಳಿದ ತಕ್ಷಣ ಎಚ್ಚರವಾಗುತ್ತದೆ. ಮನಸ್ಸಿನಲ್ಲಿ ಏನೋ ತಿಳಿಯದ ಭಯ ಶುರುವಾಗುತ್ತದೆ. ಏನೇನೋ ಆಲೋಚನೆಗಳು ಬರುತ್ತಲೇ ಇರುತ್ತವೆ. ಏನಾದರೂ ಕೆಟ್ಟದ್ದು ಸಂಭವಿಸುತ್ತದಾ ಎಂದು ಭಯ ಬೀಳುತ್ತಾ ನೀವು ಆ ನಾಯಿಗಳನ್ನು ಓಡಿಸುತ್ತಿರುತ್ತೀರಾ? ನಮ್ಮಲ್ಲಿ ಹಲವಾರು ಮಂದಿ ಇದೇ ಕೆಲಸವನ್ನು ಮಾಡುತ್ತಿರುತ್ತೇವೆ. ಹೀಗೆ ಮಾಡುವುದು ಸರಿ ಎನ್ನುತ್ತೀರಾ? ನಾಯಿಗಳು ಅಳುವುದರಿಂದ ನಿಜವಾಗಿಯೂ ಯಾವುದಾದರೂ ಅಪಘಾತಗಳಾಗುತ್ತವೆಯಾ, ಅಥವಾ ಕೆಟ್ಟ ಸುದ್ದಿಗಳು ಬರುತ್ತವಾ? ಸ್ನೇಹಿತರೆ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ನಾಯಿಗಳು. ಅವುಗಳಿಗಿರುವಂತಹ ವಿಶ್ವಾಸ ಈ ಭೂಮಿಯ ಮೇಲೆ ಮತ್ಯಾವ ಪ್ರಾಣಿಗಳಿಗೂ ಇರುವುದಿಲ್ಲ ಎಂದು ಹೇಳುತ್ತಿರುತ್ತಾರೆ. ನೂರಾರು ವರ್ಷಗಳಿಂದಲೂ ಸಹ ನಾಯಿಗಳು ಮತ್ತು ಮನುಷ್ಯರು ಸ್ನೇಹ ಜೀವಿಗಳು. ಅವುಗಳನ್ನು ಸಾಕುವುದು ಬಹಳ ಮಂದಿಗೆ ತುಂಬಾನೇ ಇಷ್ಟ. ನಾಯಿಗಳು ಕೂಡ ಅವರ ಕುಟುಂಬ ಸದಸ್ಯರಲ್ಲಿ ಒಬ್ಬರಂತೆ ಬೆರೆತು ಬಿಡುತ್ತವೆ. ಹಾಗಾದರೆ ಯಾವ ನಾಯಿಗಳಾದರೆ ಹಗಲಿನ ಸಮಯದಲ್ಲಿ ಆಕ್ಟಿವ್ ಆಗಿರುತ್ತವೋ ಅವು ರಾತ್ರಿಯಾಗುವ ಸಮಯಕ್ಕಾಗಲೇ ಅಳುತ್ತಾ ಕಾಣಿಸುತ್ತಿರುತ್ತವೆ. ಅದರ ಹಿಂದೆ ಅನೇಕ ಕಾರಣಗಳಿವೆ. ಆದರೆ ಬಹಳ ಮಂದಿ ನಂಬುತ್ತಿರುವ ಕಾರಣಗಳೇನೆಂದರೆ ನಾಯಿಗಳಿಗೆ ರಾತ್ರಿಯ ವೇಳೆ ಆತ್ಮಗಳು ಕಾಣಿಸುತ್ತವೆ. ನಾವು ನೋಡಲಾಗದಂತಹ ಬಹಳಷ್ಟು ಪ್ರೇತಾತ್ಮಗಳು ಅವುಗಳಿಗೆ ಕಾಣಿಸುತ್ತಿರುತ್ತವೆ. ಯಾವ ಸಮಯದಲ್ಲಿ ಈ ಆತ್ಮಗಳು ಅವುಗಳ ಸುತ್ತಲೂ ಕಾಣಿಸುತ್ತವೋ ಆಗ ಈ ನಾಯಿಗಳು ಅಳುವುದಕ್ಕೆ, ಅಂದರೆ ಬುಗಳುವುದಕ್ಕಾಗಲಿ ಅಥವಾ ಊಳಿಡುವುದಕ್ಕೆ ಶುರು ಮಾಡುತ್ತವೆ. ರಾತ್ರಿಯ ವೇಳೆ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ಇರುತ್ತದೆ. ಈ ನೆಗೆಟಿವ್ ಎನರ್ಜಿಯ ಪ್ರಭಾವವು ನಾಯಿಗಳ ಮೇಲೆ ಹೆಚ್ಚಾಗಿ ಬೀಳುತ್ತದೆ. ಆದ್ದರಿಂದಲೇ ನಾಯಿಗಳು ಗಟ್ಟಿಯಾಗಿ ಅಳುತ್ತವೆ ಅಥವಾ ಊಳಿಡುತ್ತವೆ. ರಾತ್ರಿಯ ವೇಳೆಯಲ್ಲಿ ಈ ನಾಯಿಗಳ ಮೇಲೆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಅವು ತಮ್ಮ ಸುತ್ತಮುತ್ತಲಿನ ಉಳಿದ ನಾಯಿಗಳ ಜೊತೆ ಈ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡುತ್ತವೆ. ಯಾರ ಮನೆಯ ಮುಂದಾದರೂ ನಾಯಿ ಅಳುತ್ತಿದೆ ಎಂದರೆ ಆ ಮನೆಯಲ್ಲಿ ಯಾರಾದರೂ ಸಾವಿಗೀಡಾಗುತ್ತಾರೆ ಎಂದು ಕೂಡ ಬಹಳ ಮಂದಿ ಹೇಳುತ್ತಿರುತ್ತಾರೆ. ಆದರೆ ವಿಜ್ಞಾನವು ಮಾತ್ರ ಈ ವಿಷಯವನ್ನು ತಳ್ಳಿಹಾಕುತ್ತದೆ. ಶಕುನಗಳನ್ನು ಮತ್ತು ಅಪಶಕುನಗಳನ್ನು ವಿಜ್ಞಾನವು ನಂಬುವುದಿಲ್ಲ. ಮತ್ತೆ ಈ ನಾಯಿಗಳು ಏಕೆ ಅಳುತ್ತವೆ, ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದು ಕೂಡ ನಾವು ತಿಳಿಯೋಣ, ಬನ್ನಿ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ರಾತ್ರಿಯ ವೇಳೆ ನಾಯಿಗಳು ಅಳುವುದಿಲ್ಲ, ಅವು ಕೂಗುತ್ತಿರುತ್ತವೆ. ಅವು ಹೀಗೆ ಕೂಗುವುದರ ಹಿಂದೆ ಆರು ಕಾರಣಗಳಿವೆ ಎನ್ನುತ್ತಿದ್ದಾರೆ ವಿಜ್ಞಾನಿಗಳು. ಅವುಗಳಲ್ಲಿ ಮೊದಲನೆಯದು ಅಟೆನ್ಷನ್. ಸ್ನೇಹಿತರೆ, ನಾಯಿಗಳು ಪರಿಸರ ಸ್ನೇಹಿ ಪ್ರಾಣಿಗಳು. ಇವು ಒಂಟಿಯಾಗಿ ಜೀವಿಸಲು ಇಷ್ಟಪಡುವುದಿಲ್ಲ. ರಾತ್ರಿಯ ವೇಳೆಯಲ್ಲಿ ಅವುಗಳಿಗೆ ಒಂಟಿತನ ಎನ್ನಿಸಿದಾಗ ಇಂತಹ ಕೂಗುಗಳನ್ನು ಮಾಡುತ್ತಿರುತ್ತವೆ. ಇದು ಹೀಗೆ ಕೂಗುವುದರಿಂದ ಉಳಿದ ನಾಯಿಗಳಿಗೂ ಕೂಡ ಅದು ಎಲ್ಲಿದೆ ಎಂದು ತಿಳಿಯುತ್ತದೆ. ಒಂದೊಂದು ಬಾರಿ ನಾಯಿಗಳು ಗುಂಪುಗಳಿಂದ ತಪ್ಪಿಸಿಕೊಂಡಿರುತ್ತವೆ ಮತ್ತು ಅವುಗಳ ಮರಿಗಳು ಕೂಡ ಬೇರೆಯಾಗಿರುತ್ತವೆ. ಅಂತಹ ಸಮಯದಲ್ಲಿಯೂ ಕೂಡ ಅವು ಗಟ್ಟಿಯಾಗಿ ಅಳುತ್ತಲೋ ಅಥವಾ ಊಳಿಡುತ್ತಲೋ ಉಳಿದ ನಾಯಿಗಳಿಗೆ ಸಂದೇಶವನ್ನು ರವಾನಿಸುತ್ತಿರುತ್ತವೆ. ಸಾಮಾನ್ಯವಾಗಿ ನಾವು ನಾಯಿಗಳಿಗೆ ಪದೇ ಪದೇ ಆಹಾರವನ್ನು ಹಾಕಿದಾಗ ಅವು ನಮ್ಮ ಮನೆಯ ಸುತ್ತಮುತ್ತಲೂ ತಿರುಗಾಡುತ್ತಿರುತ್ತವೆ. ರಾತ್ರಿಯ ವೇಳೆ ಅವು ಅಲ್ಲಿಗೆ ಬಂದಿವೆಯೆಂದು ನಮಗೆ ತಿಳಿಸಲೆಂದು ಕೂಡ ಕೆಲವು ಬಾರಿ ಈ ನಾಯಿಗಳು ಹಾಗೆ ಕೂಗುತ್ತಿರುತ್ತವೆ. ಎರಡು, ಕಮ್ಯುನಿಕೇಶನ್. ನಾಯಿಗಳು ಒಂದರ ಜೊತೆ ಇನ್ನೊಂದು ಸಂವಹನ ನಡೆಸಲು ಕೂಡ ಹೀಗೆ ಅಳುತ್ತಿರುತ್ತವೆ ಎಂದು ಹೇಳುತ್ತಾರೆ ತಜ್ಞರು. ಅವು ಸಮಾಚಾರಗಳನ್ನು ತಿಳಿಸಲು ಹೀಗೆ ಕೂಗುತ್ತವೆ. ಅದು ಹಾಗೆ ಬೊಗಳುವುದರಿಂದ
ದೂರದಲ್ಲಿರುವ ಅವುಗಳ ಸಹಚರ ನಾಯಿಗಳಿಗೆ ಈ ಸಂದೇಶವು ಸೇರುತ್ತದೆ. ಅವುಗಳಿಗೆ ಯಾವುದಾದರೂ ಅಚಾನಕ್ ಘಟನೆ ನಡೆಯುತ್ತದೆಂದು ಅನ್ನಿಸಿದಾಗಲೂ ಕೂಡ ಅವು ಒಂದೇ ಬಾರಿಗೆ ಅಳುತ್ತಾ ಉಳಿದ ನಾಯಿಗಳನ್ನು ಎಚ್ಚರಿಸುತ್ತಿರುತ್ತವೆ. ಮೂರನೆಯದು, ಅವುಗಳ ಏರಿಯಾವನ್ನು ರಕ್ಷಿಸಿಕೊಳ್ಳಲು ಕೂಡ ರಾತ್ರಿಯ ವೇಳೆ ನಾಯಿಗಳು ಅಳುತ್ತಿರುತ್ತವೆ. ಯಾವ ಏರಿಯಾದಲ್ಲಿ ಅವು ಹೆಚ್ಚಾಗಿ ಇರುತ್ತವೋ ಆ ಏರಿಯಾವನ್ನು ತನ್ನ ಸ್ವಂತ ರಾಜ್ಯಗಳಾಗಿ ಅವು ಭಾವಿಸುತ್ತಿರುತ್ತವೆ. ಅವು ಬೇರೆ ಇತರ ನಾಯಿಗಳನ್ನು ಆ ಏರಿಯಾಗಳಿಗೆ ಬರಲು ಅವಕಾಶ ಕೊಡದೆ ಅವು ಹೀಗೆ ಕೂಗುತ್ತಿರುತ್ತವೆ, ಗಟ್ಟಿಯಾಗಿ ಬೊಗಳುತ್ತಾ ಬೇರೆ ನಾಯಿಗಳನ್ನು ಎಚ್ಚರಿಸುತ್ತಿರುತ್ತವೆ. ನಾಯಿಗಳ ಮಧ್ಯೆ ಜಗಳಗಳು ನಡೆದಾಗಲೂ ಸಹ ಅವು ಇತರ ನಾಯಿಗಳನ್ನು ಭಯಬೀಳಿಸಲು ಈ ರೀತಿಯಾಗಿ ಕೂಗುತ್ತವೆ ಎಂದು ಹೇಳುತ್ತಾರೆ ನಿಪುಣರು. ನಾಲ್ಕನೆಯದು, ಹಸಿವು. ಒಂದು ವೇಳೆ ನಾಯಿಗಳಿಗೆ ಹಸಿವಾದರೂ ಮತ್ತು ಅವುಗಳಿಗೆ ಆಹಾರವು ಸಿಗದಿದ್ದಾಗ ಅವು ಬೊಗಳುತ್ತಿರುತ್ತವೆ. ಒಂದು ವೇಳೆ ನಿಮ್ಮ ಮನೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ನಾಯಿಗಳು ಬೊಗಳುತ್ತಿದ್ದರೆ ಅಥವಾ ಕೂಗುತ್ತಿದ್ದರೆ ಅವುಗಳಿಗೆ ಆಹಾರವನ್ನು ನೀಡಿ, ಆದರೆ ಯಾವುದೇ ಕಾರಣಕ್ಕೂ ಅವುಗಳನ್ನು ಒಡೆದು ಓಡಿಸಬೇಡಿ. ಐದನೆಯದು, ಗಾಯಗಳಾದಾಗ. ನಾಯಿಗಳಿಗೆ ತೀವ್ರವಾದ ಗಾಯಗಳಾದಾಗಲೂ ಕೂಡ ಅವು ಇದೇ ರೀತಿಯಾಗಿ ಅಳುತ್ತಾ ತಮ್ಮ ನೋವನ್ನು ವ್ಯಕ್ತಪಡಿಸುತ್ತವೆ ಎಂದು ನಾಯಿಗಳನ್ನು ಪರಿಶೀಲಿಸುವ ನಿಪುಣರು ಹೇಳುತ್ತಾರೆ. ರಾತ್ರಿಯ ವೇಳೆಯಲ್ಲಿ ನಾಯಿಗಳಿಗೆ ನೋವು ಹೆಚ್ಚಾಗಿರುತ್ತದೆ. ಅಂತಹ ಸಮಯದಲ್ಲಿ ಅವು ತಮ್ಮ ನೋವನ್ನು ಹೇಳಿಕೊಳ್ಳಲು ಈ ರೀತಿಯಾಗಿ ಅಳುತ್ತವೆ ಎಂದು ಹೇಳುತ್ತಾರೆ ನಿಪುಣರು. ಆರನೆಯದು, ವಯಸ್ಸು. ನಾಯಿಗಳಿಗೆ ವಯಸ್ಸಾಗುತ್ತಿದ್ದಂತೆ ಅವುಗಳಿಗೆ ಖಿನ್ನತೆ ಮತ್ತು ಮಾನಸಿಕ ರೋಗಗಳು ಕೂಡ ಬರುತ್ತವೆ. ಅಂತಹ ಸಮಯದಲ್ಲಿ ಅವು ರಾತ್ರಿಯ ವೇಳೆಯಲ್ಲಿ ಒಂಟಿಯಾಗಿದ್ದಾಗ ಅಳುತ್ತಿರುತ್ತವೆ. ಅವುಗಳಿಗೆ ತಾನು ಎಲ್ಲೋ ತಪ್ಪಿಸಿಕೊಂಡು ಬಿಟ್ಟಿದ್ದೇನೆ ಎಂಬ ಭಾವನೆ ಬರುತ್ತಿರುತ್ತದೆ. ಆದ್ದರಿಂದಲೇ ಅವು ಜೋರಾಗಿ ಬೊಗಳಲು ಶುರು ಮಾಡುತ್ತವೆ. ಈ ರೀತಿಯಾಗಿ ಅವು ಬೇರೆ ನಾಯಿಗಳಿಗೆ ತಮ್ಮ ಮನೋವೇದನೆಯನ್ನು ತಿಳಿಸುತ್ತಿರುತ್ತವೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳಿದ ನಂತರ ನಾಯಿಗಳು ಯಾವುದೋ ಕೆಟ್ಟ ಫಲಿತಾಂಶಗಳನ್ನು ಹೊತ್ತು ತರುವುದಿಲ್ಲ ಎಂದು ನಿಮಗೆ ಈಗಾಗಲೇ ಅರ್ಥವಾಗಿರುತ್ತದಲ್ಲವೇ? ಅವುಗಳು ಬೊಗಳುವುದು ಅಥವಾ ಅಳುವುದರ ಹಿಂದಿರುವ ಕಾರಣಗಳು ಕೂಡ ನೀವು ತಿಳಿದುಕೊಂಡಿದ್ದೀರಲ್ಲವೇ? ಆದ್ದರಿಂದ ಇನ್ನು ಮುಂದೆಯಾದರೂ ನಿಮಗೆ ಯಾವುದಾದರೂ ನಾಯಿಗಳು ಬೊಗಳುತ್ತಾ ಅಥವಾ ಊಳಿಡುತ್ತಾ ಕಾಣಿಸಿದರೆ ಅವುಗಳನ್ನು ಒಡೆದು ಓಡಿಸಬೇಡಿ. ಹಾಗೆ ಮಾಡಿದರೆ ಆ ನಾಯಿ ನಿಮ್ಮನ್ನು ಕಚ್ಚುವ ಅವಕಾಶ ಇರುತ್ತದೆ. ಹಾಗೆಯೇ ಸ್ನೇಹಿತರೆ, ನೀವು ಒಂದು ವಿಷಯವನ್ನು ಗಮನಿಸಿರುತ್ತೀರಾ, ಬೆಳ್ಳಂಬೆಳಗ್ಗೆ ಮಸೀದಿಗಳಿಂದ ಆಜಾನ್ ಕೇಳಿಸುವ ಸಂದರ್ಭದಲ್ಲಿಯೂ ಕೂಡ ನಾಯಿಗಳು ಕೂಗುತ್ತಿರುತ್ತವೆ. ನಮ್ಮ ಹಿಂದೂಗಳು ಭಾವಿಸಿದ ಹಾಗೆಯೇ ಇಸ್ಲಾಂನಲ್ಲೂ ಕೂಡ ನಾಯಿಗಳಿಗೆ ಆತ್ಮಗಳು ಕಾಣಿಸುತ್ತವೆಂದು, ಆದ್ದರಿಂದಲೇ ಅವು ಅಳುತ್ತಿರುತ್ತವೆಂದು ಮತಬಾಂಧವರು ಕೂಡ ಅಂದುಕೊಳ್ಳುತ್ತಿರುತ್ತಾರೆ. ಬೆಳ್ಳಂಬೆಳಗ್ಗೆಯೇ ನಮಾಜ್ ಕೇಳಿದಾಗ ಆ ರಾತ್ರಿಯವರೆಗೂ ಅಲ್ಲಿದ್ದ ಸೈತಾನ್ ಶಕ್ತಿಗಳು ದೂರವಾಗಿ ಓಡಿ ಹೋಗುತ್ತವೆಂದು, ಅವುಗಳನ್ನು ನೋಡಿಯೇ ಈ ನಾಯಿಗಳು ಅಳುವುದಕ್ಕೆ ಶುರು ಮಾಡುತ್ತವೆಂದು ಬಹಳ ಮಂದಿ ತಿಳಿದುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಕುರಾನ್ನಲ್ಲಿಯೂ ಸಹ ಇಂತಹ ವಿಷಯಗಳನ್ನು ಎಲ್ಲಿಯೂ ಬರೆದಿಲ್ಲ. ಮತ್ತೆ ಇನ್ನು ಕೆಲವರು ಏನೆಂದು ಭಾವಿಸುತ್ತಾರೆಂದರೆ, ನಮಾಜ್ ಮಾಡುವ ಸಮಯದಲ್ಲಿ ನಾಯಿಗಳು ಕೂಡ ದೇವರನ್ನು ನೆನೆಯುತ್ತವೆಂದು, ಅವು ಕೂಡ ನಮಾಜ್ ಮಾಡುತ್ತದೆ ಎಂದು, ಆದ್ದರಿಂದಲೇ ನಮಾಜ್ ಕೇಳಿದ ತಕ್ಷಣ ಅವು ಕೂಡ ಕೂಗುತ್ತವೆಂದು ಹೇಳುತ್ತಿರುತ್ತಾರೆ. ಆದರೆ ನಿಪುಣರು ಮಾತ್ರ ಈ ವಿಷಯವನ್ನು ಅಂಗೀಕರಿಸುವುದಿಲ್ಲ. ಸ್ನೇಹಿತರೆ, ನೀವು ಒಂದು ವಿಷಯವನ್ನು ಗಮನಿಸುವುದಾದರೆ, ಡಿಜೆ ಸೌಂಡ್ ಅನ್ನು ಪ್ಲೇ ಮಾಡಿದಾಗ ಅವರು ಡ್ಯಾನ್ಸ್ ಮಾಡುತ್ತಿದ್ದರೆ ನಾವು ಕೂಡ ಆಟೋಮೆಟಿಕ್ ಆಗಿ ಅದೇ ರೀತಿ ಡ್ಯಾನ್ಸ್ ಮಾಡುತ್ತಿರುತ್ತೇವೆ. ಹಾಗೆಯೇ ನಾವು ಯಾವುದಾದರೂ ಮ್ಯೂಸಿಕ್ ಕೇಳುತ್ತಿದ್ದಾಗ ನಾವು ಕೂಡ ಆ ಹಾಡನ್ನು ಗುನುಗುತ್ತಾ ಹಮ್ ಮಾಡುತ್ತಾ ಇರುತ್ತೇವಲ್ಲವೇ? ಅದೇ ರೀತಿಯಾಗಿ ನಾಯಿಗಳು ಕೂಡ ನಮಾಜ್ ಕೇಳಿದಾಗ ಅವು ಆ ಶಬ್ದಗಳನ್ನು ಅನುಕರಿಸಲು ಶುರು ಮಾಡುತ್ತವೆ. ಬೆಳ್ಳಂಬೆಳಗ್ಗೆ ಬಹಳ ನಿಶ್ಶಬ್ದವಾಗಿರುವುದರಿಂದ ಆಜಾನ್ ಬಹಳ ದೂರದವರೆಗೂ ಕೇಳಿಸುತ್ತಿರುತ್ತದೆ. ಆದ್ದರಿಂದಲೇ ದೂರ ತೀರದಲ್ಲಿದ್ದರೂ ಕೂಡ ನಾಯಿಗಳು ಒಂದೇ ಬಾರಿಗೆ ಕೂಗುತ್ತಿರುತ್ತವೆ. ಕೇವಲ ಈ ಆಜಾನ್ ಶಬ್ದಕ್ಕೆ ಅಷ್ಟೇ ಅಲ್ಲದೆ, ಒಂದೊಂದು ಬಾರಿ ಹಾರ್ನ್ ಶಬ್ದಗಳಿಗೆ ಮತ್ತು ಡಿಜೆ ಸೌಂಡ್ಗಳಿಗೂ ಕೂಡ ಅವು ಕೂಗುತ್ತಿರುತ್ತವೆ. ಇದನ್ನು ನೀವು ಆಲ್ರೆಡಿ ಗಮನಿಸಿರುತ್ತೀರಾ. ಆದ್ದರಿಂದ ನಾಯಿಗಳು ಯಾವಾಗಲಾದರೂ ಬೊಗಳಿದರೆ ಅಥವಾ ಅತ್ತರೆ ನಾವು ಏನೇನೋ ಊಹಿಸಿಕೊಂಡು ಇಲ್ಲಸಲ್ಲದ ಕೆಟ್ಟ ಅರ್ಥಗಳನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ. ಮನುಷ್ಯನಿಗೆ ಸಿಕ್ಕಿರುವ ಅತಿದೊಡ್ಡ ವಿಶ್ವಾಸಾರ್ಹ ಸ್ನೇಹಿತ ನಾಯಿ ಮಾತ್ರವೇ. ಸ್ನೇಹಿತರು, ಬಂಧು ಬಳಗಗಳು ಕೂಡ ಒಮ್ಮೊಮ್ಮೆ ಮೋಸ ಮಾಡುತ್ತಾರೇನೋ,
ಆದರೆ ಈ ನಾಯಿಗಳು ಮಾತ್ರ ಜೀವನ ಪೂರ್ತಿ ಬೆಲೆ ಕಟ್ಟಲಾಗದಂತಹ ಪ್ರೀತಿಯನ್ನು ತೋರಿಸುತ್ತವೆ. ನಾಯಿಗಳು ಬೊಗಳಿದಾಗ ಅಥವಾ ಅತ್ತಾಗ ಏನೋ ಕೆಟ್ಟ ಸುದ್ದಿಗಳನ್ನು ಕೇಳಬೇಕಾಗುತ್ತದೆ ಎಂದು ಭಾವಿಸದೆ ಅದರ ಹಿಂದಿರುವ ಕಾರಣವನ್ನು ತಿಳಿದುಕೊಂಡು ಆ ಬಾಯಿ ಇಲ್ಲದ ಜೀವಿಗೆ ಸಹಾಯ ಮಾಡಿದರೆ ಇನ್ನಷ್ಟು ಒಳ್ಳೆಯದಾಗುತ್ತದಲ್ಲವೇ? ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.